ಮಾಸ್ಟರ್ಸ್ ನಮಸ್ತೆ. ಸಮಸ್ತ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ರಾವ್ ಮಾಡುವಂಥ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ದಿವ್ಯ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಪಿ ಎಂ ಸಿ ಕನ್ನಡ ವಾಹಿನಿ ನಿಮಗಾಗಿ ವಿಶೇಷವಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಕಿವಿಮಾತು ಶೀರ್ಷಿಕೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಮಾಸ್ಟರ್ಸ್ ಇವತ್ತಿನ ಕಿವಿಮಾತು ನಿಮ್ಮದು. ಇವತ್ತಿನ ಕಿವಿಮಾತು ನಿಮ್ಮದು. ನೇರ ಮಾಹಿತಿ, ಜಸ್ಟ್ ಬೀರಡಿ. ಮಾಸ್ಟರ್ಸ್, ನಿನ್ನೆ ತಾನೇ ತಿಳ್ಕೊಂಡಿದ್ವಿ ಈ ಭೂಮಂಡಲ ಅತ್ಯಂತ ಅದ್ಭುತವಾದಂಥ ಪ್ರದೇಶ ಅಂತೇಳಿ. ಹೌದಾ ಅಲ್ಲ? ಅಂದರೆ ಈ ಸೃಷ್ಟಿಯಲ್ಲಿ ಅದ್ಭುತ ಪ್ರದೇಶ ಭೂಮಂಡಲ ಅಂತ ತಿಳ್ಕೊಂಡಿದ್ವಿ. ಓಕೆ, ಈ ಸೃಷ್ಟಿಯಲ್ಲಿ ಇನ್ನೊಂದು ಅದ್ಭುತವಾದ ಸೃಷ್ಟಿ ಇದೆ. ಅದು ಏನಾಗಿರ್ಬೋದು? ಅದು ಏನು ಯೋಚನೆ ಮಾಡಿ. ಈ ಸೃಷ್ಟಿಯಲ್ಲಿ ಇರುವಂಥ ಇನ್ನೊಂದು ಅದ್ಭುತವಾದ ಸೃಷ್ಟಿ ಏನು ಯೋಚನೆ ಮಾಡಿ ಮಾಸ್ಟರ್ಸ್. ಅರ್ಥ ಆಯ್ತಾ? ಗೊತ್ತಾಯ್ತಾ? ಅದ್ಭುತ ಸೃಷ್ಟಿ ಬೇರೆ ಏನೂ ಅಲ್ಲ, ಅದು ನೀನೇ. ದಟ್ಸ್ ಓನ್ಲಿ ಯು ಮಾಸ್ಟರ್, ದಟ್ಸ್ ಓನ್ಲಿ ಯು. ಸರ್, ಹೆಂಗೆ ಸರ್ ಇದು ಸಾಧ್ಯ ಅಂತ ನೀವು ನನ್ನ ಕೇಳ್ಬೋದು. ಮಾಸ್ಟರ್ಸ್, ಬ್ರಹ್ಮಾಂಡ ಅಂತ ಹೆಸರು ಕೇಳಿದ್ದೀರಾ? ಬ್ರಹ್ಮಾಂಡ, ಅಂಡ, ಪಿಂಡ, ಬ್ರಹ್ಮಾಂಡ. ಬ್ರಹ್ಮಾಂಡ ಪದಾರ್ಥ ಏನು? ಏನನ್ನ ಬ್ರಹ್ಮಾಂಡ ಅಂತಾರೆ? ಈ ಮನುಷ್ಯನನ್ನೇ ಬ್ರಹ್ಮಾಂಡ ಅಂತ ಕರೀತಾರೆ. ಆದರೆ ನಾವುಗಳು ಆ ಬ್ರಹ್ಮಾಂಡ ಅನ್ನುವ ವಿಷಯವನ್ನೇ ಮರ್ತೋಗ್ಬಿಟ್ಟಿದ್ದೀವಿ. ಇನ್ನು ಅದರ ಅರ್ಥ ತಿಳ್ಕೊಂಡದು ಬಹಳ ದೂರ ಆಯಿತು. ಅದಕ್ಕೆ ಈ ಸೃಷ್ಟಿಯಲ್ಲಿ ಅತ್ಯದ್ಭುತವಾದಂಥ ಇನ್ನೊಂದು ಸೃಷ್ಟಿ ಏನಪ್ಪ ಅಂದರೆ ಅದು ನೀನೇ, ನಿನ್ನ ಜನ್ಮವೇ. ಅದಕ್ಕೆ ಹೇಳೋದು ಮನುಷ್ಯ ಮಹಾತ್ಮನಾಗೋದಿಕ್ಕೆ ಈ ಭೂಮಿ ಮೇಲೆ ಬಂದಿರೋದು. ಆಗೋದಿಕ್ಕೇನು? ಬೇಸಿಕಲಿ ಯು ಆರ್ ಎ ಗಾಡ್, ನೀನು ಮಹಾತ್ಮ. ಆದರೆ ಆ ತಿಳುವಳಿಕೆ ನಿನಗೆ ಇಲ್ಲ, ಆ ತಿಳುವಳಿಕೆ ನಿನಗೆ ಇಲ್ಲ, ಆ ಅರಿವು ನಿನಗೆ ಇಲ್ಲ. ಏನೋ ಅವನು ಚೆನ್ನಾಗಿದ್ದಾನೆ, ಇವನು ಚೆನ್ನಾಗಿದ್ದಾನೆ, ನಿನಗೇನಾಗಿದೆ? ನೀನು ಮನುಷ್ಯನ ತಾನೇ? ನಿನಗೆ ಎರಡು ಕಣ್ಣುಗಳಿದ್ದಾವೆ, ನಿನಗೆ ಒಂದು ಮೂಗಿದೆ, ಎರಡು ಕಿವಿ ಇದ್ದಾವೆ, ಒಂದು ಬಾಯಿ ಇದೆ, ಎರಡು ಕೈ ಇವೆ, ಎರಡು ಕಾಲಿದ್ದಾವೆ. ಇನ್ನೊಬ್ಬರು ನೋಡಿ ಅವರು ಒಳ್ಳೆಯವರು ಅಂದಾಗ ಅವರು ಒಳ್ಳೆಯವರು ಆಗೋದಿಕ್ಕೆ ಏನೆಲ್ಲ ಮಾಡಿದರು ಅನ್ನೋದನ್ನು ತಿಳ್ಕೊ. ಇನ್ನೊಬ್ಬರು ನೋಡಿ ಅವನು ಕೆಟ್ಟವನಾಗಿದ್ದಾನೆ ಅಂತಂದಾಗ ಅವನು ಕೆಟ್ಟವನು ಆಗೋದಿಕ್ಕೆ, ಅವನ್ನ ಕೆಟ್ಟವರು ಅನ್ನೋದಿಕ್ಕೆ ಕಾರಣ ಏನು ಅವನ್ನ ತಿಳ್ಕೊಂಡು ಅದರಿಂದ ದೂರ ಇರು.
ಒಳ್ಳೆಯ ವಿಷಯಗಳನ್ನು ಸಂಗ್ರಹಣೆ ಮಾಡು, ಕೆಟ್ಟ ವಿಷಯಗಳನ್ನು ದೂರವಾಗಿಡು. ಆವಾಗ ನಿನಗೆ ಗೊತ್ತಾಗುತ್ತೆ ಈ ಸೃಷ್ಟಿಯಲ್ಲಿ ಅತ್ಯದ್ಭುತವಾದ ಸೃಷ್ಟಿ ಏನಪ್ಪ ಅಂದರೆ ಅದು ನಾನೇ, ಈ ಮಾನವನೇ, ಈ ಬ್ರಹ್ಮಾಂಡ ಪದಾರ್ಥವೇ. ಯಾವಾಗ ಈ ವಿಷಯ ನಿನ್ನ ಅರಿವಿಗೆ ಬರುತ್ತೋ ನೀನೇ ಸಾಕ್ಷಾತ್ ದೇವರಾಗಿ ಜೀವನ ಮಾಡ್ತೀಯ. ಅವಾಗ ಪ್ರಪಂಚ ಹೇಗಿರ್ಬೋದು ಅಂತೇಳಿ ಒಂದ್ಸಲ ಕಲ್ಪನೆ ಮಾಡಿಕೊಳ್ಳಿ. ಏನ್ ಮಾಸ್ಟರ್ಸ್ ಕಲ್ಪನೆ ಮಾಡಿಕೊಂಡಿದ್ದೀರಾ? ಪ್ರತಿಯೊಬ್ಬ ಮನುಷ್ಯ ದೈವತ್ವದಿಂದ ಜೀವನ ಮಾಡಿದ್ದಾಗ ಪ್ರಪಂಚ ಹೇಗಿರುತ್ತೆ ಅನ್ನೋದು ಕಲ್ಪನೆ ಮಾಡಿಕೊಳ್ಳಿ. ಅದಕ್ಕೆ ಬೇಕಾಗಿರೋದು ಏನ್ ಕಷ್ಟನ? ಬೇಕಾಗಿರೋದು ಪ್ರಾಥಮಿಕ ವಿದ್ಯೆ, ಪ್ರಾಥಮಿಕ ತಿಳುವಳಿಕೆ. ಈ ಸೃಷ್ಟಿಯಲ್ಲಿ ಇನ್ನೊಂದು ಅತ್ಯದ್ಭುತವಾದ ಸೃಷ್ಟಿ ಏನಪ್ಪ ಅಂದರೆ ಅದು ನಾನೇ ಅಂತ. ಅದಕ್ಕೆ ಮಾಸ್ಟರ್ಸ್ ನಿಮಗಾಗಿ ಪಿ ಎಂ ಸಿ ಕನ್ನಡ ವಾಹಿನಿ ಈ ಪ್ರಾಥಮಿಕ ಮಾಹಿತಿಗಳನ್ನು ಕಿವಿಮಾತು ರೂಪದಲ್ಲಿ ಪ್ರತಿದಿನವೂ ತಿಳಿಸ್ತಾ ಇದೆ. ಸೊ ಮಾಸ್ಟರ್ಸ್, ನಿಮಗಿಂತ ಅದ್ಭುತವಾದ ಸೃಷ್ಟಿ ಈ ಭೂಮಂಡಲದ ಮೇಲೆ ಯಾವುದೂ ಇಲ್ಲ. ಅದಕ್ಕೆ ಮನುಷ್ಯನನ್ನು ಬುದ್ಧಿಜೀವಿ ಅಂದಿದ್ದಾರೆ. ಇನ್ನೇನು ನಿದರ್ಶನ ಬೇಕು ಮಾಸ್ಟರ್ ನಿಮಗೆ? ಆ ಅದ್ಭುತ ಸೃಷ್ಟಿಯಾಗಿರುವಂಥ ನೀನು ಆ ಪ್ರಾಥಮಿಕ ಮಾಹಿತಿಯನ್ನು ಪಡೆದು ದೇವರ ಥರ ಜೀವನ ಮಾಡಬೇಕು. ಆವಾಗೇ ಈ ಜನ್ಮಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಗೊತ್ತಾಯ್ತು ಮಾಸ್ಟರ್ಸ್, ಈ ಸೃಷ್ಟಿಯಲ್ಲಿ ಇನ್ನೊಂದು ಅದ್ಭುತ ಸೃಷ್ಟಿ ಯಾರಪ್ಪ ಅಂದರೆ ಅದು ನೀನೇ, ನೀನೇ, ನೀನೇ. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.